राज्य सरकार विश्वकर्म समुदाय निर्लक्षिस्ता बंदित्तु ई बारिया बजेट नल्लू समुदाय के विशेष अनुदान विश्वकर्म अभिवृद्धि निगम के अनुदान घोषणे माडिल्ल एंदु अखिल भारत विश्वकर्म परिषत् तीव्र असमाधान व्यक्तपडिसिद्दारे। ಈ ಬಗ್ಗೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪರಿಷತ್ನ ರಾಜ್ಯ ಸಂಚಾಲಕ ಉದಯ ಜಿ ಆಚಾರ್ಯ ಅವರು ಸಮುದಾಯದ ಶೇಕಡಾ 90ರಷ್ಟು ಜನರು ಹಿಂದುತ್ವ ಸಂಘಟನೆ ಬಿಜೆಪಿಯ ಜೊತೆ ಗುರುತಿಸಿಕೊಂಡಿದ್ರು ಸರ್ಕಾರ ಮಲತಾಯಿ ಧೋರಣೆಯಿಂದ ಸಮಾಜಕ್ಕೆ ಬಹಳಷ್ಟು ಬೇಸರವಾಗಿದೆ ವಿಶ್ವಕರ್ಮ ಸಮುದಾಯ ಸದಾ ತನ್ನ ವೋಟ್ ಬ್ಯಾಂಕ್ ಎಂಬ ಭಾವನೆ ಆಡಳಿತ ಪಕ್ಷಕ್ಕೆ ಇದ್ದಲ್ಲಿ ಮುಂದಿನ ಚುನಾವಣೆಯಲ್ಲಿ ತಕ್ಕ ಉತ್ತರ ನೀಡುವುದಾಗಿ ಸಮಾಜಕ್ಕೆ ಗೊತ್ತಿದೆ ಎಂದು ಹೇಳಿದರು। ಯಾವುದೇ ರೀತಿಯಾದಂತಹ ಮೀಸಲು ಇಟ್ಟಿಲ್ಲ ಸೋ ಆ ವಿಷಯವಾಗಿ ನಮ್ಮ ಸಮಾಜದಲ್ಲಿ ಸ್ವಲ್ಪ ಬೇಸರಗೊಂಡಿದ್ದಾರೆ ಯಾಕೆ ನಮ್ಮ ಸಮಾಜಕ್ಕೆ ಈ ರೀತಿಯಾಗಿ ಸರ್ಕಾರ ಮಾಡ್ತಿದೆ ಅಂತ ಯಾಕಂದ್ರೆ ಕಳೆದ ಬಾರಿ ನಮ್ಮ ಸಮಾಜದವರು ಬಹು ದೊಡ್ಡ ಮಟ್ಟದಲ್ಲಿ ಈ ಸರ್ಕಾರವನ್ನು ಬೆಂಬಲಿಸಿ ಅಧಿಕಾರಕ್ಕೆ ಬರುವಲ್ಲಿ ಪಾತ್ರರಾಗಿದ್ದರು ಅದಾದ ಮೇಲೆ ನಮ್ಮನ್ನು ಒಂದು ತುಂಬಾ ಕಡೆಗಣನೆ ಮಾಡಿದ್ದಾರೆ ಸೋ ಈ ವಿಚಾರವಾಗಿ ಸಮಾಜದಲ್ಲಿ ತುಂಬಾ ಗೊಂದಲ ಇದೆ ಮತ್ತೆ ಸಮಾಜ ಬಾಂಧವರಲ್ಲಿಯೂ ಕೂಡ ತುಂಬ ಬೇಸರ ಇದೆ ಯಾಕಂದರೆ ನಾವು ಹಿಂದುತ್ವ ಪರ ಸರ್ಕಾರ ಹಾಗೆ ಅಂತೆಲ್ಲ ಹೇಳಿ ಬಂದು ನಮ್ಮ ಓಟ್ ತಕೊಂಡು ಈಗ ನಮ್ಮನ್ನು ನಿರ್ಲಕ್ಷಿಸುತ್ತಿದ್ದಾರೆ ಸೋ ಅದಕ್ಕೋಸ್ಕರ ಬಹುಶಃ ಸರ್ಕಾರಕ್ಕೆ ಒಂದು ಬಹಳ ಒಂದು ಕಾನ್ಫಿಡೆನ್ಸ್ ಇರ್ಬೋದು ಏನಂತ ಹೇಳಿದ್ರೆ ಇವರಿಗೆ ಕೊಡದಿದ್ರು ನಡೀತದೆ ಏನು ಮಾಡಿದ್ರು ನಡೀತದೆ ಅಂತ ಹೇಳಿ ಸೋ ಕಳೆದ ಮೂರು ವರ್ಷದಿಂದ ಕೂಡ ಏನೂ ಬಂದಿಲ್ಲ ಕಳೆದ ಸರಿಯ ಬಜೆಟ್ನಲ್ಲಿಯೂ ಕೂಡ ಏನು ಕೊಟ್ಟಿಲ್ಲ ಮತ್ತೆ ನಾವೇನೋ ಒಂದು ದೊಡ್ಡ ಮಟ್ಟದಲ್ಲಿ ಪ್ರೆಷರ್ ಹಾಕಿದಕ್ಕೆ ನಮ್ಮ ನಾಯಕರು ಪ್ರೆಷರ್ ಹಾಕಿದಕ್ಕೆ ಆಮೇಲೆ ಸಚಿವರು ಕರೆಸಿ ನಮಗೆ ಒಂದು 15 ಕೋಟಿ ಕೊಡ್ತಾನೆ ಅಂತ ಭರವಸೆ ಕೊಟ್ಟರು ಮತ್ತೆ ಅದರದ್ದು ಏನು ಇಷ್ಟು ಭರವಸೆ ಮಾತ್ರ ಕೊಟ್ಟದ್ದು ಏನು ಅದರ ಮೇಲೆ ಸುದ್ದಿಲ್ಲ ಮತ್ತೆ ಈ ಬಾರಿ ಅಂತೂ ಎಂಥದೂ ಇಲ್ಲ ಸೊ ಹಾಗಿರುವಾಗ ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ಹೇಳಿ ನಮ್ಮ ಸಮಾಜ ಬಾಂಧವರು ಇವಾಗ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಬಹುಶಃ ಬಜೆಟ್ ನಡೆದು ಒಂದು 10 ದಿನ ಮೇಲಾಗಿದೆ ನಾವು ಇಷ್ಟು ಲೇಟಾಗಿ ಯಾಕೆ ಮಾಡ್ತಿದ್ದೇವೆ ಅಂತ ಹೇಳಿದರೆ ಇದರ ಮಧ್ಯದಲ್ಲಿ ನಾವು ಬೇರೆ ರೀತಿಯಾದಂಥ ಒಂದು ಬೇರೆ ಪ್ರೆಷರ್ಗಳನ್ನು ಹಾಕಿದ್ದೇವೆ ನಾವು ಏನಾದರೂ ಆಗಬಹುದು ಅಂತ ಒಂದು ಕಾಂಪ್ರಮೈಸ್ ರೀತಿಯಲ್ಲಿ ಮಾಡುವ ಅಂತ ಹೇಳಿ ಬಟ್ ಏನು ಪ್ರಯೋಜನ ಆಗಿಲ್ಲ ಬಹುಶಃ ತಿಳಿದಿರ್ಬೋದು ತೀರಾ ಇತ್ತೀಚೆಗೆ ಬಿಲ್ಲವ ಸಮಾಜದವರಿಗೂ ಕೂಡ ಏನು ಕೊಟ್ಟಿರಲಿಲ್ಲ ಆಮೇಲೆ ಅವರು ದೊಡ್ಡ ಮಟ್ಟದಲ್ಲಿ ಪ್ರತಿರೋಧ ವ್ಯಕ್ತಪಡಿಸಿದಾಗ ಆಮೇಲೆ ಅವರಿಗೆ ನಿಗಮ ಕೂಡ ಅಲರ್ಟ್ ಆಯಿತು ಮತ್ತೆ ತೀರಾ ಇತ್ತೀಚೆಗೆ ಸರ್ಕಾರಿ ನೌಕರರು ಕೂಡ ಅವರು ಅವರ ಒಂದು 7ನೇ ವೇತನ ಆಯೋಗ ಬೇಕು ಅಂತ ಹೇಳಿ ಪ್ರೊಟೆಸ್ಟ್ ಮಾಡಿದರು ಅವರಿಗೂ ಕೂಡ ಜಯ ಸಿಕ್ತು ಸೊ ಇವಾಗ ನಮಗೂ ಏನಾದರೂ ಕೊಡಿ ಅಂತ ಹೇಳುವಂಥ ಒಂದು ರಿಕ್ವೆಸ್ಟ್ ಮಾಡಲಿಕ್ಕೋಸ್ಕರ ನಾವು ಬಂದಿದ್ದೇವೆ ಅದರಿಂದ ದಯವಿಟ್ಟು ನಮ್ಮ ಒಂದು ಈ ಏನು ಸಮಾಜದ ಪರವಾದ ಒಂದು ಮನವಿ ಏನಿದೆ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಮುಟ್ಟಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಪಡ್ತಿದ್ದೇವೆ ಮತ್ತೆ ಕೆಲವೊಂದೊಂದು ಸುದ್ದಿಗೋಷ್ಠಿಯಲ್ಲಿ ಪ್ರಭಾಕರ್ ಆಚಾರ್ಯ ಕಟಪಾಡಿ ಅಶೋಕಾಚಾರ್ಯ ಹರೀಶಾಚಾರ್ಯ ಉಪಸ್ಥಿತರಿದ್ದರು।